ಹದಿನೈದನೇ ತಾರೀಕರು, ಆಮೇಲೆ ಸಿದ್ದರಾಮಯ್ಯ ಅವರು 12ನೇ ತಾರೀಕರು. ನೋಡಿ, ಈ ಒಂದು ಯಾರು ಶಿವಣ್ಣನ ಪಿಕ್ಚರ್ ಇವಾಗ ರಿಲೀಸ್ ಆಯಿತು, ಅದಕ್ಕೆ ನಾನೇ ಟೈಟ್ಲ್ ಕೊಟ್ಟಿದ್ದು. ಈ ವರ್ಷಕ್ಕೂ ಅವ್ರಿಗೂ ಏನು ಸಂಬಂಧ? ಏನಕ್ಕೆ ಈ ಥರ ಅಂದರೆ, ಅವ್ರು ಹೋದ ವರ್ಷ 15ನೇ ತಾರೀಕು ಲಕ್ಷ್ಮಿನ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಅದೇ ಫೇಲ್ಯೂರ್ ಆಯಿತು. ಅವರು ಕೂಡ ಹುಟ್ಟಿರೋದು 12ನೇ ತಾರೀಕು, ಅದೇ ಈ ವರ್ಷ 12ನೇ ತಾರೀಕು ಆ ಸಿನಿಮಾ ರಿಲೀಸ್ ಆಗಿದ್ದು. ಈ ರಿಲೀಜಿಗೆ ಏನಕ್ಕೆ ಸಕ್ಸಸ್ ಆಗುತ್ತೆ ಅಂದರೆ, ಈ ಡೇಟ್ ಅವ್ರ ಡೇಟ್ ಅವ್ರನ್ನ ಯಾವತ್ತೂ ರಾಜ್ಯೋಗ ತಂದು ಕೊಡುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೋಬೋದು, ಯಾರು 15ನೇ ತಾರೀಕಲ್ಲಿ ಹುಟ್ಟಿರ್ತಾರೋ ಅವರು 12ನೇ ತಾರೀಕು ಏನಾದ್ರು ಲೈಫ್ ಪಾರ್ಟ್ನರ್ ಮಾಡ್ಕೊಬಿಡೋದು, ಇಲ್ಲ 12ನೇ ತಾರೀಕಿನ ಏನಾದ್ರು ಗಾಡಿ ತಗೊಂಡ್ಬಿಡ್ಬೋದು, 12ನೇ ತಾರೀಕಿನ ಏನಾದ್ರು ಮೊಬೈಲ್ ನಂಬರ್ ತಕ್ಕೊಟ್ರೆ ನಿಮ್ಮ ಮಗಳು ತನ್ನಂತಾನೆ ಇನ್ನೊಬ್ಬನ ಲವ್ ಮಾಡಿಬಿಡ್ತಾರೆ. ಯಾಕಂದರೆ ಆ ಒಂದು ನಂಬರ್ ಟೆನ್ಷನ್ ಮಾಡಿಸೇ ಮಾಡಿಸುತ್ತೆ. ಆ ಡೇಟು 12ನೇ ತಾರೀಕು, 12ನೇ ತಾರೀಕಲ್ಲಿ ಯಾವುದೇ ಕಾರಣ ಕೂಡ ಒಂದು ಉಲ್ಕಡ್ಡಿನ ಕೂಡ ಎತ್ತಿಡಬಾರ್ದು. 12ನೇ ತಾರೀಕು 15ನೇ ತಾರೀಕು ಕೊಟ್ಟರು, 15ನೇ ತಾರೀಕಲ್ಲಿ ಹುಟ್ಟಿದವ್ರಿಗೆ ತುಂಬ ತುಂಬ ರಾಜೋಗ ಡೇಟ್ಗಳು ಬರ್ಕೊಂಡು ಬರ್ಕೊಳ್ಳಿ. 15ನೇ ತಾರೀಕಲ್ಲಿ ಹುಟ್ಟಿದವ್ರಿಗೆ 27 ಭಾಳ ಭಾಳ ಡೇಂಜರ್ ನಂಬರು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 27 ಭಾಳ ಡೇಂಜರ್ ನಂಬರು. 27ನೇ ತಾರೀಕು ದಿವಸ ಏನಾದ್ರು ನೀವು ಮದುವೆ ಮಾಡ್ಕೊಂಡಾಗಿರ್ಬೋದು, ಇಲ್ಲ 27ನೇ ತಾರೀಕು ಹುಟ್ಟರು ಲೈಫ್ ಪಾರ್ಟ್ನರ್ ಬಂದುಬಿಟ್ರೆ ಮುಗ್ದೋಯ್ತು, ಲಾಯರ್ ಚೆನ್ನಾಗಿ ಬದುಕ್ತಾ ಅಂತ ಅರ್ಥ. ಏನಕ್ಕೆ? ಇಲ್ಲ ಡಾಕ್ಟರ್ಗಳು ಚೆನ್ನಾಗಿ ಬದುಕಿರು ಅಂತ. ಏನಕ್ಕಂದ್ರೆ ಮಕ್ಕಳೇ ಆಗಲ್ಲ, ಇಷ್ಟೆಲ್ಲ ತೊಂದರೆ ಮಾಡಿ ಅಷ್ಟೆಲ್ಲ ಒಂದು ಮದುವೆ ಬಂದು ಕೂಡ ಪ್ರಯೋಜನ ಆಗಲ್ಲ. ಯಾಕಂದ್ರೆ ಈ ಡೇಟಲ್ಲಿ ಹುಟ್ಟರು ದೊಡ್ಡ ದೊಡ್ಡ VIPಗಳು. 27ನೇ ತಾರೀಕು ಹುಟ್ಟಿದವ್ರಿಗೆ 15ನೇ ತಾರೀಕು ಅನಾಹುತ ಆಗಿರೋದು, 15ನೇ ತಾರೀಕು ಹುಟ್ಟಿದವ್ರಿಗೆ 27ನೇ ತಾರೀಕು ಅನಾಹುತ ಇರೋದು ಸಾಲು ಸಾಲಾಗಿ ಹೇಳ್ಬೋದು, ಆದರೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಮಾಧ್ಯಮದ ಅಷ್ಟೊಂದು ಸತ್ಯವನ್ನು ಹೇಳೋಕ್ಕಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಒಳ್ಳೆ ದಿನ, ಇವತ್ತು ಏನಪ್ಪ ಒಂದು ಒಳ್ಳೆ ದಿನ ಅಂದರೆ, ಎಲ್ಲವನ್ನೂ ಕೂಡ ಇವಾಗ ಇಂಥ ಒಂದು ರಾಜೋಗ ಡೇಟು 10 ವರ್ಷಕ್ಕೊಂದ್ಸರಿ ಬರೋದು. ಆದರೆ ಈ ವರ್ಷ ಇದೇ ಡೇಂಜರ್ ನಂಬರು, ಈ ವರ್ಷದಲ್ಲಿ ತುಂಬ ಆಘಾತ ನಂಬರು, ಡೇಂಜರ್ ನಂಬರು. ಆಮೇಲೆ ಈ ವರ್ಷ ಹೈಯೆಸ್ಟ್, ನೀವು ಯಾವುದೇ ಫ್ಲೈಟ್ ನಂಬರ್ ತಗೊಳ್ಳಿ, ಇಲ್ಲ ಟ್ರೈನ್ ನಂಬರ್ ತಗೊಳ್ಳಿ, ಇಲ್ಲ ಬಸ್ ನಂಬರ್ ತಗೊಳ್ಳಿ, ಯಾವುದೇ ನಂಬರು, ನಿಮ್ಮ ವಾಹನ ಸಂಖ್ಯೆ ತಗೊಳ್ಳಿ, ಎಲ್ಲಿ 5 ನಂಬರ್ ಪಾಸ್ ಆಗಿರುತ್ತೆ ವಾಹನದಲ್ಲಿ, ಅವೆಲ್ಲವೂ ಈ ವರ್ಷ ಹೈಯೆಸ್ಟ್ ಆಕ್ಸಿಡೆಂಟ್ ಆಗಿರುತ್ತೆ. ಬೇಕಾದ್ರೆ ನಾನು ಇಲ್ಲೇ ಕೂತಿರ್ತೀನಿ, ಎಲ್ಲ ಡೇಟನ್ನು ತಕ್ಕೊಡ್ತೀನಿ, ಎಲ್ಲ ಇದೇ ಡೇಟಲ್ ಆಗಿರುತ್ತೆ. ಎಲ್ಲ ಗಾಡಿ ಇವೇ ಆಗಿದ್ದಾವೆ, ಎಲ್ಲ ಅನಾಹುತ ಆಗಿರೋದು, ಗೌರ್ಮೆಂಟ್ ನಷ್ಟ ಆಗಿರೋದು, ಇಲ್ಲ ಓಲೋ ಬಸ್ ಸುಟ್ಟೋಗಿರೋದಾಗಿರ್ಬೋದು, ಎಲ್ಲವೂ ಕೂಡ ಈ ನಂಬರ್ ಪಾಸ್ ಆಗಿರುತ್ತೆ. ಈ ವರ್ಷದಲ್ಲಿ ಈ ವರ್ಷ 5 ನಂಬರು ಎಲ್ಲೆಲ್ಲಿ ಪಾಸ್ ಆಗಿದೆ ಅಲ್ಲೊಲ್ಲೆಲ್ಲ ಕ್ರಿಕೆಟಲ್ಲೂ ಕೂಡ ವಿಕೆಟ್ ಬೀಳ್ತದೆ. ನಾನು ಬೌಲಿಂಗ್ ಹಾಕಿ ವಿಕೆಟ್ ಬಿದ್ದುಬಿಡ್ತು, ಆ ನಂಬರ್ ಬಂದು ನಿಂತ ಟೈಮಲ್ಲಿ ಕರೆಕ್ಟಾಗಿ ಔಟ್ ಆಗಿಬಿಡ್ತಾರೆ. ಏನಕ್ಕಪ್ಪ ಅಂದರೆ, ಈ ವರ್ಷ 5 ಅನ್ನೋ ನಂಬರ್ಗೆ ಪವರ್ ಇಲ್ಲ. ಏನಕ್ಕಪ್ಪ ಅಂದರೆ, 5 ಅಂದರೆ ಬುಧ ಗ್ರಹ, 3 ಅಂದರೆ ಗುರುಗ್ರಹ. ಈ ವರ್ಷ 2013 ಲಾಸ್ಟ್ ನಂಬರ್ 3 ಬರೋದ್ರಿಂದ ಗುರುಗ್ರಹಕ್ಕೂ ಬುಧ ಗ್ರಹಕ್ಕೂ ಯಾವಾಗಲೂ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ವರ್ಷದಲ್ಲಿ ತುಂಬ ತುಂಬ ಕೇರ್ಫುಲ್ ಆಗಿರ್ಬೋದು. ಇನ್ನೇನು ಭಾಳ ದಿವಸ ಏನಿಲ್ಲ, ಇನ್ನೊಂದು 15 ದಿವಸ ಇರ್ಬೋದು, ಮುಗಿದೋಯ್ತು. ಮುಂದಿನ ವರ್ಷಕ್ಕೆ ಕೂಡ 15ಕ್ಕೆ ಕಂಟಿನ್ಯೂ ಆಗುತ್ತೆ. 15 ನಂಬರ್ಗೆ ಮತ್ತೆ ಮುಂದಿನ ವರ್ಷನೂ ಕೂಡ ಚೆನ್ನಾಗಿಲ್ಲ. ಏನಕ್ಕೆ ಚೆನ್ನಾಗಿಲ್ಲ ಅಂದರೆ, ಮುಂದಿನ ವರ್ಷ 2014 ಬರುತ್ತೆ. 14 ಅಂತ ಪಕ್ಕದಲ್ಲಿ ಬಂದಿದ್ದು ಗ್ರಹ ಬಂದು ರಾಹು ಗ್ರಹ ಸಂಖ್ಯೆ, ರಾಹು ಗ್ರಹಕ್ಕೂ ಬುಧ ಗ್ರಹಕ್ಕೂ ಯಾವಾಗಲೂ ಆಗಲ್ಲ. ಬೇಕಾದ್ರೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಡೇಟನ್ನು ಚೆನ್ನಾಗಿ ಚೆಕ್ ಮಾಡ್ಬೋದು. ಏನೋ ಜ್ಯೋತಿಷ್ಯ ಹೇಳ್ದಂಗಲ್ಲ, 4 ನಿಂಬೆಣ್ಣು ಕೊಟ್ಬಿಟ್ಟು ಏನೋ ಪರಿಹಾರ ಕೊಟ್ಟಂಗಲ್ಲ, ಒಂದು ನಂಬರ್ ಜೊತೆ ನೀವು ಆಟಾಡ್ಬೋದು. ಸೋಲು ಸಕ್ಸಸ್ನ ಒಳ್ಳೆ ನಂಬರ್ ಜೊತೆ ಮಾತಾಡ್ಬೋದು. ನನಗೆ ಯಾಕೆ ಸಕ್ಸಸ್ ಎಷ್ಟಿದೆ, ಫೇಲ್ಯೂರ್ ಎಷ್ಟಿದೆ, ಸಖತ್ತ ಮಾತಾಡ್ಬೋದು. ಅಂದರೆ ಒಂದು ದೇವ್ರ ಥರ ಮಾತಾಡ್ಬೋದು. ನಿಮ್ಮ ನಂಬರ್ನ ನೀವು ಚೆನ್ನಾಗಿ ಫಾಲೋ ಮಾಡೋಕೆ ಸ್ಟಾರ್ಟ್ ಆಗಿಬಿಟ್ರೆ ನಿಮ್ಮ ಎಲ್ಲ ಕಷ್ಟನೂ ಪರಿಹಾರ ಮಾಡ್ಕೋಬೋದು. ಹೇಗಪ್ಪ ಪರಿಹಾರ ಅಂದರೆ, ಒಂದೊಂದು ಡೇಟ್ ನಿಮ್ಮನ್ನು ಹೆಂಗೆ ಪರಿಚಯ ಮಾಡ್ತಂತ ಡೈಲಿ ನೀವು ಅಬ್ಸರ್ವ್ ಮಾಡ್ಬೇಕು, ಆವಾಗಲೇ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೋದು. ಇವತ್ತು ತುಂಬ 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 ಬೋಣಿ ಮಾಡೋರು ಯಾರಾಗಲಿ, 6, 15, 24 ರೂಪಾಯಿ ಅಂದರೆ ಆ ಒಂದು ನಂಬರು 6,000 ಆಗಿರ್ಬೋದು, 6 ಕೋಟಿ ಆಗಿರ್ಬೋದು, ಈ 6 ನಂಬರನ್ನು ಬೋಣಿ ಮಾಡಬೇಕು. ಆಮೇಲೆ ಹೆಚ್ಚಾಗಿ ಇವತ್ತಿನ ನಂಬರು 9 ಅನ್ನೋ ನಂಬರ್ ಕೂಡ ಲಕ್ಕಿ ತಂದುಕೊಡುತ್ತೆ. ಆದರೆ 27 ಭಾಳ ಭಾಳ ಡೇಂಜರ್ ನಂಬರು. ಇವತ್ತು ಯಾರು 27ನೇ ತಾರೀಕಲ್ಲಿ ಹುಟ್ಟಿರ್ತಾರೆ, 12ನೇ ತಾರೀಕಲ್ಲಿ ಯಾರು ಹುಟ್ಟಿರ್ತಾರೆ, ಆಮೇಲೆ 1ನೇ ತಾರೀಕಲ್ಲಿ ಯಾರು ಹುಟ್ಟಿರ್ತಾರೆ, ತುಂಬ ಅಪಾಯ ಇದೆ. ಇವತ್ತು ಬೇಕಾದ್ರೆ ಚೆಕ್ ಮಾಡ್ಬೋದು, ನಿಮ್ಮನಲ್ಲಿ ಒಂದಲ್ಲ ಒಂದು ಗೊಂದಲ ಸಿಗಾಗಿರುತ್ತೆ. ಅದರಲ್ಲಿ ಕೂಡ 12ನೇ ತಾರೀಕಲ್ಲಿ ತುಂಬ ಹೆಚ್ಚಾಗಿರುತ್ತೆ, 12, 21 ಮತ್ತು 30 ಭಾಳ ಭಾಳ ಡೇಂಜರ್ ನಂಬರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಮಕ್ಕಳು, ಇದು ಇವತ್ತಿನ ಡೇಟ್ ಆಫ್ ಬರ್ತ್ ಪಿರಮಿಡ್ ನಂಬರ್ 9 ಬರುತ್ತೆ. ಭಾಳ ಭಾಳ ಒಳ್ಳೆ ಪಿರಮಿಡ್ ನಂಬರು 9 ಬರೋಂಥ ಒಂದು ಪಿರಮಿಡ್ ನಂಬರ್. ಆದ್ದರಿಂದ ನಿಮ್ಮ ಮಕ್ಕಳಿಗೆ ನೋಡಿ, ಕೃತಿಕಾ ನಕ್ಷತ್ರನಾಗಿದೆ ನಾನು, ಈ ಅಪರೂಪ ಒಂದು ಡೇಟ್ಗೂ ಒಂದು ನಕ್ಷತ್ರನೂ ಎರಡೂ ಮ್ಯಾಚ್ ಆಗಿ ನೇಮ್ ಇಡೋದು. ನನ್ನ ಕೈಯಲ್ಲಿ ನೇಮ್ ಇಡೋಕ್ಕಿಂತ ಪುಣ್ಯ ಮಾಡಿರ್ಬೇಕು. ಯಾಕಂದರೆ ನನ್ನ ನೇಮನ್ನು ನಾನು ಚೇಂಜ್ ಮಾಡ್ಕೊಂಡ್ರೆ ತುಂಬ ರಾಜಯೋಗ ಬಂದಿದ್ದು. ಒಂದು ನೇಮ್ ಇಡಬೇಕಾದ್ರೂ ಕೂಡ ಯಾವ ನಂಬರಿಂದ ಇಡಬೇಕು, ಯಾವ ನಂಬರ್ಗೆ ಆ ನಂಬರ್ ಕ್ಷೇತ್ರಗಳು, ಆಮೇಲೆ ಆ ನಂಬರ್ ಒಳಗಡೆ ಯಾವ ಲೆಟ್ರಿಗೆ ಬಂದು ನಿಂತ್ಕೋಬೇಕು, ಯಾವ ನಂಬರ್ ಎಂಡ್ ಆಗಬೇಕು ಒಂದು ಮಕ್ಕಳು ನೇಮ್ ನಂಬರ್. ಸುಮ್ಮ ಸುಮ್ಮನೆ ನಿಮ್ಮ ಮಕ್ಕಳನ್ನು ಒಳ್ಳೆ ವಿದ್ಯಾವಂತರಾಗಲ್ಲ, ಒಂದು ನೇಮನ್ನು ಕರೆಕ್ಟಾಗಿ ಇಟ್ಬಿಟ್ರೆ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬರ್ತಾರೆ. ಆ ನೇಮ್ ಅದ್ರ ಜೊತೆಗೆ ನೇಮ್ ಎಲ್ಲ ಇಟ್ಟಾದ್ಮೇಲೆ ಅದಕ್ಕೊಂದು ಪಿರಮಿಡ್ ಅಂತ ಇರುತ್ತೆ. ಪಿರಮಿಡ್ ಅನ್ನೋ ಒಂದು ನಂಬರ್ ಇವತ್ತಿನ 9 ಬರೋದ್ರಿಂದ ನಿಮ್ಮ ಮಕ್ಕಳು ನೇಮ್ ನಂಬರ್ ಪಿರಮಿಡ್ ನಂಬರು, ನಿಮ್ಮ ಸಂಸ್ಥೆ ಪಿರಮಿಡ್ ನಂಬರು, ನಿಮ್ಮ ವಾಹನದ ಪಿರಮಿಡ್ ನಂಬರು, ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಪಿರಮಿಡ್ ಕೂಡ. ಒಂದು ಮೊಬೈಲ್ ನಂಬರಿಂದಲೂ ಕೂಡ ಒಬ್ರಿಗೆ ಅದೃಷ್ಟ ಬರುತ್ತೆ. ಆ ಒಂದು ಪಿರಮಿಡ್ ನಂಬರ್ ಎಷ್ಟಿರ್ಬೇಕಂದ್ರೆ ನೋಡಿ, ನಂಬರ್ಗೆ ಡೇಟ್ ಆಫ್ ಬರ್ತ್ಗೆ 3 ಆಗಲ್ಲ, ಇವತ್ತಿನ ಡೇಟ್ ಆಫ್ ಬರ್ತ್ಗೆ 3 ಆಗಲ್ಲ, 12 ಆಗಲ್ಲ. ಆದರೆ ಪಿರಮಿಡ್ ನಂಬರು 3 ಬಂದರೆ ತುಂಬ ರಾಜಯೋಗ ಬರುತ್ತೆ. ಆಮೇಲೆ 2 ಬರಬಾರ್ದು, ಇವತ್ತಿನ ಪಿರಮಿಡ್ ನಂಬರಲ್ಲಿ 2 ಬಂದರೆ ತುಂಬ ಅಪಾಯಕ್ಕಾಗಿರುತ್ತೆ. ಆಮೇಲೆ 7 ಕೂಡ ಬರಬಾರ್ದು, 8
ಮತ್ತೆ ಒಂದು ಒಂದು ತುಂಬಾ ತುಂಬಾ ರಾಜೋಗತಿ ಪಿರಮಿಡ್ ನಂಬರ್. ಈ ನೇಮ್ ನಂಬರ್ ಏನಾದ್ರು ಇವತ್ತನ್ನ ಸಿಕ್ಸ್ ಅಲ್ಲಿ ಇಟ್ಟು ಪಿರಮಿಡ್ ನಂಬರ್ ಒಂದಿಟ್ಟರೆ ರಾಜಕಾರಣಿ ಆಗೋದು, ಐ ಎ ಎಸ್ ಆಫೀಸರ್ ಆಗೋದು, ಇದೆಲ್ಲವನ್ನು ಕೂಡ ಕೊಡ್ತಿಲ್ಲ. ಪೊಲೀಸ್ ಆಫೀಸರ್ ಆಗೋದು, ಇಲ್ಲ ಡಾಕ್ಟರ್ ಆಗೋದು, ಆಮೇಲೆ ಒಳ್ಳೆ ಮಾಸ್ಟರ್ ಆಗೋದು, ಟೀಚರ್ ಆಗೋದೆಲ್ಲ ತಂದುಕೊಡುತ್ತೆ. ಇವತ್ತಿನ ಮಕ್ಕಳು ಹುಟ್ಟರಿಗೆ ಎ ಇಂದಲೇ ನೇಮ್ ಇಡಬೇಕು, ಎ ಅನ್ನೋ ಒಂದು ಅಕ್ಷರ ತುಂಬ ತುಂಬ ರಾಜೋಗ. ಏನಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ನಿಮಗೆ ಗೊತ್ತಿರೋ ಪ್ರಕಾರ ನಾಗೇಂದ್ರ ಪ್ರಸಾದ್, ನಾಗೇಂದ್ರ ಪ್ರಸಾದ್ ಅಂತೀನಿ, ಇವರು ನಾಗೇಶ್ವರಿ ಚಂದ್ರಶೇಖರ್ ಅವರು, ಅವ್ರು ಜ್ಯೋತಿಷ್ಯ ನಂಬಲ್ಲ ಅಂತ ಯಾವಾಗಲೂ ಹೇಳ್ತಾರೆ, ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಆದರೆ ನಾನು ಅದನ್ನೆಲ್ಲ ನಾನು ನಂಬಲ್ಲ, ಯಾಕಂದರೆ ವ್ಯಕ್ತಿ ಹೇಳೋ ಮಾತಿಗೂ ಒಳಗಡೆ ಸಬ್ಜೆಕ್ಟ್ಗೂ ಭಾಳ ವ್ಯತ್ಯಾಸ ಇರ್ತವೆ. ನಾನು ಚೆಕ್ ಮಾಡಿರೋ ಪ್ರಕಾರ ಸಬ್ಜೆಕ್ಟನ್ನು ನಾನು ಪ್ರತಿ ದಿವಸ ಮಾಧ್ಯಮ ನೋಡ್ತಿದ್ರೆ, ಇವತ್ತು ಯಾಕೆ ಇವ್ರಿಗೆ ತೊಂದರೆ ಆಯಿತು, ಯಾಕೆ ಬಂದು ಇವ್ರು ಮಾಧ್ಯಮ ಮುಂದೆ ಇಂಥವ್ರೆ, ಇವ್ರು ಹುಟ್ಟಿರೋ ಡೇಟ್ಗೆ ಇದಕ್ಕೂ ಏನು ಸಂಬಂಧ ಅನ್ನೋ ಥರ ಚೆಕ್ ಮಾಡಿದ್ರು. ನಾನು ಇಂಥವ್ರೆ ಮೇನಾಪ್ತಿಮೆ ತಗೋತಾರೆ, ಇಂಥವ್ರೆ ನಾಟ್ ಔಟ್ ಆಗ್ತಾರೆ ಅಂತ ಬರ್ಕೊಡ್ತೀನಿ, ಬೇಕಾದ್ರೆ ಒಂದು 100 ವರ್ಷಕ್ಕೆ ಮ್ಯಾಚ್ ಕೊಡಲಿ ಡೇಟಾ ಬರ್ತು ಬರ್ಕೊಡ್ತೀನಿ. ಏನಕ್ಕೆ ಅಂದರೆ ಅವ್ರು ತೆಗೆದಿರೋಂಥ ಸಿನಿಮಾಗಳೆಲ್ಲ ಎ ಇಂದ್ರೆ ಇತ್ತಾಗಿರೋದು. ಅಮೆರಿಕಾ ಮಾಕಾರ ಇರ್ಬೋದು, ಅಮೃತಧಾರನೇ ಅದೋ ಒಂದು ಸಿನಿಮಾ ಇರ್ಬೋದು, ಬೇರೆವೆಲ್ಲ ಎಷ್ಟೆಲ್ಲೋ ಅಷ್ಟಿಲ್ಲ, ಬೇರೆಯವ್ರಿಗೆ ಪಡುಜರಿಗೆ ಪಾಪ ತೊಂದರೆ ಆಗಿರ್ಬೋದು. ಅಂದರೆ ಅವ್ರಿಗೆ ಗೊತ್ತಿಲ್ಲ ಆ ನಂಬರ್ ಸಕ್ಸಸ್ ತಂದು ಕೊಡುತ್ತೆ ಅಂದರೆ ಅದೇ ಜ್ಯೋತಿಷ್ಯ ಅನ್ನೋದು, ಅದೇ ನ್ಯೂಮರಾಜ್ ಅನ್ನೋದು, ಅದೇ ಒಂದು ಸಂಖ್ಯಾಶಾಸ್ತ್ರ ಅನ್ನೋದು, ಆ ಒಂದು ಅವ್ರಿಗೆ ಗೊತ್ತಿಲ್ಲದೆ ಸಕ್ಸಸ್ ತಂದು ಕೊಡ್ತಿದ್ರೆ, ಅವ್ರು ಅದೇ ಒಂದು ಲೆಟ್ರಲ್ಲಿ ತುಂಬ ಹಲವಾರು ಸಿನಿಮಾಗಳನ್ನ ಹಲವಾರು ಹಾಡುಗಳನ್ನ ಬರಿತಾ ಬಂದರೆ ಸಕ್ಸಸ್ ಜಾಸ್ತಿ ಸಿಗುತ್ತೆ. ಅವರು ಸಿಗೋದು ಮುಖ್ಯ ಅಲ್ಲ, ಅದೇ ಡೇಟಲ್ಲಿ ಹುಟ್ಟಿದಂಥವ್ರಿಗೆ ತುಂಬ ನಿಮ್ಮ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಎಲ್ಲ ಅನಾಹುತ ಆಗಿರ್ಬೋದು, ನೀವು ಆಟೋ ಓಡಿಸ್ತಿರ್ಬೋದು, ಸರ್ ನಾನೇನು ಸರ್ ಹೆಸರು ಇಟ್ಕೋಕ್ಕಾಗುತ್ತೆ, ನಾನು ತೊಂದರೆ ಸಿಗಾಕಿದ್ರೆ ನಿಮ್ಮ ಆಟೋ ಹೆಸರಲ್ಲಿ ಮ್ಯಾಗಡೆ ಫಸ್ಟ್ ಎ ಇಂದಲೇ ಸ್ಟಾರ್ಟ್ ಮಾಡಬೇಕು. ಯಾವುದೋ ಒಂದು ದೇವರ ಹೆಸರನ್ನು ಬರೆಯಬಾರ್ದು, ಎ ಇಂದ ಬರೋಂಥ ದೇವರ ಹೆಸರುಗಳು ಯಾವ್ಯಾವಿದೆ ಅವನ್ನ ಬರೆಸ್ಬೇಕು. ಆಮೇಲೆ ನೀವು ಹೆಚ್ಚಾಗಿ ಏನ ಒಂದು ಪದನ ಬಳಸ್ತಾ ಹೋಗ್ಬೇಕು, ಅವಾಗ ಸಕ್ಸಸ್ ಆಗುತ್ತೆ. ಎ ಅಂದರೆ ಒಂದು ಬರುತ್ತೆ, ಒಂದು ಅಂದರೆ ರವಿಗ್ರಹ, ಈ ಒಂದು ಅನ್ನೋ ನಂಬರ್ ಇವರು ಸಖತ್ತಾಗಿ ಒಲ್ದು ಬರುತ್ತೆ, ತುಂಬ ತುಂಬ ಚೆನ್ನಾಗಿ ಒಲ್ದು ಬರುತ್ತೆ. ಆಮೇಲೆ ಜಗತ್ತಲ್ಲಿ ಭಾಳ ಭಾಳ ಪವರ್ಫುಲ್ ನಂಬರು, ಆದರೆ ಈ ವರ್ಷ ಮುಂದಿನ ವರ್ಷಕ್ಕೆ ಭಾಳ ತೊಂದರೆ. ನಿಮ್ಮ ಮಕ್ಕಳುಗಳು ನೋಡಿ, ಇವತ್ತು ಡಿ ಕೆ ಶಿವಕುಮಾರ್ಗೆ ಆ ಮಟ್ಟಕ್ಕೆ ತೊಂದರೆ ಆದರೆ, ರಾಘವೇಂದ್ರ ರಾಜ್ಕುಮಾರ್ ಕೂಡ ಹೆಲ್ತ್ ಪ್ರಾಬ್ಲಮ್ ಅಂದರೆ, ಸಚಿನ್ ತನಕರ್ ಇಂಟರ್ನ್ಯಾಷನಲ್ ಮ್ಯಾಚ್ ಡಬ್ಬಿ ಆಗಿದೆ 15ನೇ ತಾರೀಕು, ಅವರೇ ಇಂಡಿಯನ್ ಟೀಮ್ ಬಿಡಿಸ್ಬಿಡ್ತೀವಿ ಈ ವರ್ಷ. ಅಂದರೆ ಏನಕ್ಕೆ ಹಿಂಗೆ ಮಾಡುತ್ತೆ ಅಂದರೆ, ಒಂದು ನಂಬರ್ ಈ ವರ್ಷ ಇವ್ರಿಗೆ ಸಕ್ಸಸ್ ತಂದು ಕೊಡಬೇಕು, ಅವ್ರಿಗೆ ಫೇಲ್ಯೂರ್ ಮಾಡೋಕ್ಕಂತ ಭಗವಂತನ ಡಿಸೈಡ್ ಮಾಡಿರ್ತಾನೆ. ಇಲ್ಲಿರೋರು ನಾವು ಎಷ್ಟು ಪರಿಹಾರ ಕೊಟ್ಟರು ಪ್ರಯೋಜನ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮ ಮನೆ ಸಬ್ಜೆಕ್ಟು, ಇನ್ನು ಮುಂದೆ ಕಲೀರಿ ಪೆನ್ನು ಪೇಪರ್ ತಗೊಂಡು, ನೀವೇ ನಾಳೆ ಕಲಿತು ಪಕ್ಕದ ಮನೆ ಜೊತೆಗೆ ಹೇಳ್ಬೇಕು, ನೀನು ಆಸ್ಟೆಂಟ್ ಆಯ್ತು ಏನು ಬೇಜಾರು ಮಾಡ್ಕೊಬೇಡ, ಬಾರಲ್ಲ ನಿಮ್ದು ಇವತ್ತು ಡೇಟ್ ಚೆನ್ನಾಗಿಲ್ಲ, ತೊಂದರೆ ಆಗೈತೆ. ಇಲ್ಲ ಯಾರೋ ಗಂಡ ಡೈವರ್ಸ್ ಆಯ್ತು ಅಂದರೆ ಭಾಳ ಏನೋ ಇಮಿಡಿಯೇಟ್ಲಿ ಬೇಜಾರು ಮಾಡ್ಕೊಂಡು ನಮ್ಮ ತಾಯಿಗೆ ಫೋನ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ತಂದೆ ಫೋನ್ ಮಾಡೋದಾಗಿರ್ಬೋದು, ಇಲ್ಲ ಮಕ್ಕಳಿಗೆ ಫೋನ್ ಮಾಡೋದಾಗಿರ್ಬೋದು, ಇದೆಲ್ಲ ಏನು ತೊಂದರೆ ಅಲ್ಲ. ಇವತ್ತು ನಾನು ಮದುವೆ ಆಗಿರೋ ಡೇಟ್ಗೂ ಈ ನನ್ನ ಗಂಡನಿಗೂ ಮ್ಯಾಚ್ ಆಗ್ತಾಯಿಲ್ಲ, ನನ್ನಂತರ ಹಲವಾರು ಜನ ನನ್ನ ಡೇಟಲ್ಲಿ ಹುಟ್ಟಿರೋರು ಇಂಥ ಒಂದು ಡೇಟಲ್ಲಿ ಹುಟ್ಟಿರೋ ನನ್ನ ಗಂಡನ ಲೈಫ್ ಪಾರ್ಟ್ನರ್ ಮಾಡ್ಕೊಂಡು, ಇಲ್ಲ ಇಂಥ ಡೇಟಲ್ಲಿ ಆಘಾತ ಆಗಿರೋದು, ಇಲ್ಲ ಹಲವಾರು ಜನ ಇಂಥ ಡೇಟಲ್ಲಿ ಹುಟ್ಟಿ ಇಂಥ ದಿವಸನೇ ರಾಜಕೀಯದಲ್ಲಿ ನಾಮಿನೇಷನ್ ಮಾಡಿ ಸೋತಿರೋರಾಗಿರ್ಬೋದು, ಇಲ್ಲ ಇಂಥ ಡೇಟಲ್ಲಿ 15ನೇ ತಾರೀಕು ಹುಟ್ಟಿ ಇಂಥ ದಿವಸ ಗಾಡಿ ತಗೊಬಂದು ಆ ಗಾಡೀಲಿ ಆಕ್ಸಿಡೆಂಟ್ ಆಗಿ ಅನಾಹುತ ಆಗಿರೋದು, ಎಲ್ಲವೂ ಉದಾಹರಣೆ ಇರ್ತದೆ. ಇಲ್ಲ ಒಬ್ಬ ವ್ಯಕ್ತಿ 15ನೇ ತಾರೀಕು ಹುಟ್ಟಿ ಇಂಥ ಡೇಟೆಲ್ಲ ಕೆಲಸ ಮಾಡಿ ರಾಜಯೋಗ ಬರ್ತಾ ಇದೆ, ಇವರೆಲ್ಲ ಇಂಥ ದಿವಸ ಮಾಡ್ತಾರೆ. ಸುಮ್ಮನೆ ಮಾಧ್ಯಮ ಏನೋ ನ್ಯೂಸ್ ಕೊಡ್ತಾರೆ ಅಂತ ನೋಡಬೇಡಿ ದಯವಿಟ್ಟು, ಕೂಡ ಸಬ್ಜೆಕ್ಟ್ಗೂ ಜ್ಯೋತಿಷಕ್ಕೂ ಸಂಬಂಧ ಇರುತ್ತೆ. ಸುಮ್ಮನೆ ಎಲ್ಲ ದಿವಸ ಎಲ್ಲ ವಿಷಯನೂ ಬರಲ್ಲ ಮಾಧ್ಯಮದ ಮುಂದೆ, ಇವತ್ತು ಹುಟ್ಟಿರೋ ಡೇಟ್ಗೂ ಅವನು ಹುಟ್ಟಿರೋ ಸಂಬಂಧಕ್ಕೂ ಬರ್ತಾ ಇರುತ್ತೆ. ಏನಕ್ಕಪ್ಪ ಅಂದರೆ ಇಂಥ ಒಂದು ಡೇಟಲ್ಲಿ ಹುಟ್ಟಿರೋನು ಇಂಥ ಡೇಟಲ್ಲಿ ಕೆಲಸ ಮಾಡಿದ್ರೆ ರಾಜಯೋಗ ಬಂದೇ ಬರುತ್ತೆ, 100% ಬರುತ್ತೆ. ನಂಬರ್ ಜೊತೆ ನೀವು ನೋಡಿ, ಬರೀ 31 ಡೇಟು, ಅದನ್ನು ನೀವು ಚೆನ್ನಾಗಿ ಫಾಲೋ ಮಾಡಿಬಿಟ್ರೆ ನಿಮ್ಮಷ್ಟು ಸಕ್ಸಸ್ ಆಗೋಕ್ಕೆ ಯಾರೂ ಇರಲ್ಲ. ಆಮೇಲೆ ಈ ವರ್ಷದಲ್ಲಿ ತುಂಬ ತುಂಬ ಡೇಂಜರ್ ನಕ್ಷತ್ರಗಳು ಭಾಳ ಭಾಳ ನೀವು ಚೆನ್ನಾಗಿ ಬರೆದಿದ್ದು ಕೇಳಿ, ಕೃತಿಕಾ ನಕ್ಷತ್ರ ನೋಡಿ, ಡಿ ಕೆ ಶಿವಕುಮಾರ್ ಕೂಡ ಕೃತಿಕಾ ನಕ್ಷತ್ರದಲ್ಲೇ ಹುಟ್ಟಿರೋದು, ನಾನು ಅವ್ರ ಜಾತಕನ ಪರ್ಸ್ನಲಾಗಿ ನೋಡಿದ್ದೀನಿ. ಏನಕ್ಕಪ್ಪ ಇವ್ರ ಬಗ್ಗೆ ಇಷ್ಟು ಮಾತಾಡ್ತೀನಿ ಅಂದರೆ, ಅವ್ರು ಹುಟ್ಟಿರೋದು 15ನೇ ತಾರೀಕು, ನಾನು ಹಲವಾರು ಬಾರಿ ಅದ್ರ ಬಗ್ಗೆ ತಿಳಿಸಿದ್ದೀನಿ. ಕೃತಿಕಾ ನಕ್ಷತ್ರದಲ್ಲಿ ಈ ವರ್ಷ ಯಾರು ಹುಟ್ಟಿದಾರೋ ಅವ್ರಿಗೆ ಆಘಾತ ಇರುತ್ತೆ. ಆಮೇಲೆ ಉತ್ತರ ನಕ್ಷತ್ರ ನೋಡಿ, ಉತ್ತರ ನಕ್ಷತ್ರ ಪಿ ಒಂದು ನೋಡಿ, ಪರಮೇಶ್ವರ ಆಗಿರ್ಬೋದು, ಪಿ ಎ ನಕ್ಷತ್ರ, ಪ್ರಿಯ ಪಟ್ನ ಆಗಿರ್ಬೋದು, ಆಮೇಲೆ ಒಳ್ಳೆ ಟಾಪ್ ಒಂದು ಸಂಗೀತಗಾರ, ಅವರು ಕೂಡ ಇದೇ ನಕ್ಷತ್ರ, ಅವ್ರು ಎಷ್ಟು ಹೇಳಕ್ಕೆ ಇಷ್ಟಪಡಲ್ಲ, ಅವ್ರನ್ನ ನಾವು ಕಳ್ಕೊಂಡು ಈ ವರ್ಷ, ಅದು ಕೂಡ 14ನೇ ತಾರೀಕು ಕರೆಕ್ಟಾಗಿ ರವಿ 8ನೇ ಮನೆ ಬಂದಾಗಲೇ ನಾವು ಅದು ಕಳ್ಕೊಂಡು, ನಾನು ಭಾಳ ಭಾಳ ಹೆದರ್ತಿದ್ದೀನಿ ಈ ನಕ್ಷತ್ರಕ್ಕೆ. ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕೃತಿಕಾ ಉತ್ತರ ಉತ್ತರಾಶರ ನಕ್ಷತ್ರ ಇದು ಈ ವರ್ಷದಲ್ಲಿ ಡೇಂಜರ್ ನಂಬರ್ ಅಲ್ಲ, ನಕ್ಷತ್ರ ಅಲ್ಲ, ಇದು 32 ವರ್ಷಕ್ಕೊಂದ್ಸರಿ ಆಘಾತ ತಂದಿರೋವಂಥ ವಿಷಯ. ನೋಡಿ, ನಾನು ಕುಂತ್ರೆ ನಿಂತರೆ ಇದನ್ನೇ ಯೋಚನೆ ಮಾಡೋದು, ಬೇರೆ ಏನು, ನಾನು ಹೆಂಗಪ್ಪ ಇವ್ರು ಪರಿಹಾರ ಮಾಡಲಿ, ಹೆಂಗಪ್ಪ ಒಂದು 50,000 ರೂಪಾಯಿ ಪರಿಹಾರ ಬರಲಿ, ನಾನು ದುಡ್ಡು ಮಾಡ್ಕೊಳ್ಳಿ ಅಂತಲ್ಲ. ಒಂದು ನಂಬರ್ಗೂ ಒಂದು ನಕ್ಷತ್ರಕ್ಕೆ ಏನು, ನಾವೇನೋ ಉಟ್ಬಿಟ್ಟಿದ್ದೀವಿ, ಸುಮ್ಮನೆ ಸಾಯೋದು ಬೇಡ, ಒಂದು ಕಲಿತ್ರೆ ಸರಿಯಾಗಿ ಸಾಧನೆ ಮಾಡೇ ಸಾಯ್ಬೇಕು, ಸುಮ್ಮನೆ ಸಾಯ್ಬಾರ್ದು. ಏನಕ್ಕೆ ಅಂತ ಈ ಮಾತನ್ನು ಹೇಳ್ತಿದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 32 ವರ್ಷಕ್ಕೊಂದ್ಸರಿ ಈ ಥರ ಆಗೋದು, 32 ವರ್ಷಕ್ಕೊಂದ್ಸರಿ ಆಘಾತ ಆಗಿರೋದು, ಅದು ಕೂಡ ಈ ವರ್ಷದಿಂದ ಈ ವರ್ಷ ಮತ್ತು ಮುಂದಿನ ವರ್ಷ. ಏನಪ್ಪ ಮುಂದಿನ ವರ್ಷ ಅಂದರೆ ಭಾಳ ಹೆದರಬೇಡಿ, ಭಾಳ ಸೇನಿಲ್ಲ, 15 ದಿವಸ ಇರೋದು, ಮುಂದಿನ ವರ್ಷ 16ನೇ ತಾರೀಕುವರೆಗೂ ಭಾಳ ಭಾಳ ಡೇಂಜರು. ಯಾಕೆ ಡೇಂಜರು ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಹುಚ್ಚಿನಾಗಿರುವಂಥ ಶನಿಗ್ರಹ ರವಿಗ್ರಹನ ನೋಡ್ತಾನೆ, ಇದು 32 ವರ್ಷಕ್ಕೊಂದ್ಸರಿ ಹಿಂಗೆ ನೋಡೋದು. ಇನ್ನೂ ಈ ಥರ ನೋಡಬೇಕಂದ್ರೆ 32 ವರ್ಷ ಕಾಯ್ಬೇಕು ನೀವು. ನೋಡಿ, ಅದಕ್ಕೆ ಕೃತಿಕಾ ನಕ್ಷತ್ರ ಹುಡ್ತಾರಂಥವ್ರು ಉತ್ತರ ನಕ್ಷತ್ರ ಹುಡ್ತವ್ರಿಗೆ ಈ ವರ್ಷ ತುಂಬ ಅಪಾಯಕಾದೀತೆ, ಅದರಲ್ಲೂ ಕೂಡ ಈ ತಿಂಗಳು ಅವ್ರ ಮನೇಲಿ ಆಘಾತಗಳು. ನೋಡಿ, ರವಿ
ತುಲಾ ರಾಶಿಯಲ್ಲಿರುವಂತಹ ಶನಿ ಗ್ರಹ ಮೂರನೇ ಮನೆ ದೃಷ್ಟಿ ಬಿಟ್ಟಾಗ ಈ ರವಿ ನಕ್ಷತ್ರ ಯಾರು ಹುಟ್ಟಿದಾರೋ ತುಂಬ ಅಪಾಯಕ್ಕಾಗಿರುತ್ತೆ. ಅದಾದ್ಮೇಲೆ ಕುಜನು ಕೂಡ ರವಿ ನೋಡ್ತಾನೆ, ಎರಡು ಪಾಪಗ್ರಹ ನೋಡೋದಿಂದ, ಒಂದು ಅದು ಕೂಡ ರವಿನೂ ಕೂಡ ಪಾಪಗ್ರಹನೇ ಆಗಿರೋದ್ರಿಂದ ಎರಡು ಪಾಪಗ್ರಹಗಳು ನೋಡಿ ಏನಾಗುತ್ತೆ ಹೇಳಿ, ಅವನು ಪಾಪರ್ ಕೂಡ ಆಗ್ಬಿಡ್ಬೋದು. ಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪಾಪರ್ ಕೂಡ ಆಗ್ಬೋದು ಅಂದರೆ ಸಖತ್ ಕಷ್ಟ ಸಿಗಾಕೆ ಬಿಡ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾರಿಗೂ ಜಾಮೀನು ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ದಯವಿಟ್ಟು ಮಾಡಬೇಡಿ. ಇದು ಭಾಳ ಭಾಳ ಡೇಂಜರ್ ಈ ತಿಂಗಳಂತೂ. ಗಾಡಿ ಓಡಿಸ್ಬೇಕಾದ್ರೆ ಭಾಳ ಭಾಳ ಜವಾಬ್ದಾರಿಯಿಂದ ಅರ್ಥ ಮಾಡ್ಕೊಂಡು ಓಡಿಸ್ಬೇಕು ಗಾಡಿಗಳೆಲ್ಲದನ್ನೇ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೆ, ಜಾತಕದ ಸಮಸ್ಯೆಗಳಿಗೆ ಸಂಖ್ಯಾಶಾಸ್ತ್ರದ ಮೂಲಕ ನೀವು ಕೂಡ ಪರಿಹಾರ ಕಂಡುಕೋಬಹುದು ನೇರವಾಗಿ ಕರೆ ಮಾಡೋದ್ರ ಮೂಲಕ. ಈಗ ಒಂದು ಸಣ್ಣ ವಿರಾಮ, ವಿರಾಮದ ನಂತರ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಜಾತಕ ಫಲ ಆರ್ಯವರ್ಧನ್ ಅವರಿಂದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನೀವು ಕರೆ ಮಾಡಬಹುದು ಜಾತಕದ ಸಮಸ್ಯೆಗಳಿಗೆ ಸಂಖ್ಯಾಶಾಸ್ತ್ರದ ಮೂಲಕ ನೇರವಾಗಿ ಪರಿಹಾರವನ್ನ ಕಂಡುಕೋಬಹುದು. ಈಗ ಬೆಂಗಳೂರಿಂದ ಆನಂದ್ ರಾಜ್ ಕರೆ ಮಾಡಿದ್ದಾರೆ. ಆನಂದ್ ರಾಜ್, ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. ಹೇಳಿ ಇನ್ನೊಂದ್ಸಲ. ಜೂನ್ ಗುರುಜಿ ಇದಾರೆ, ಮಾತಾಡಿ ಅವ್ರ ಜೊತೆ. ನಮಸ್ಕಾರ ಗುರುಜಿ. ಸರ್ ನಮಸ್ಕಾರ, ಹೇಳಿ ನಿಮ್ ಸಮಸ್ಯೆ ಏನು? ನನ್ನ ಸಮಸ್ಯೆ ಏನ ಬಂದ್ಬಿಟ್ಟು, ನಾನು ಮುಂದಿನ ತಿಂಗಳಲ್ಲಿ ಒಂದು ಟೊಯೋಟಾ ಇಟಿಯೋಸ್ ಗಾಡಿ ಹಾಕ್ಬೇಕುಂತಿದ್ದೀನಿ. ನನ್ನ ಬಿಸ್ನೆಸ್ ಬಗ್ಗೆ ಅಟ್ಯಾಚ್ ಮಾಡ್ಲಿಕ್ಕೆ, ಅದಕ್ಕೆ ನನ್ನ ಡೇಟ್ ಪ್ರಕಾರ ನನ್ನ ಇದ್ರ ಪ್ರಕಾರ ಆಗ್ ಬರುತ್ತಾ ನನ್ಗೆ ಅಂತ ತಿಳ್ಕೊಬೇಕಾಗಿತ್ತು ಮುಂದಿನ ವರ್ಷಕ್ಕೆ. ಮುಂದಿನ ವರ್ಷ ಅದೇ, ಈ ವರ್ಷ ಬುಕ್ ಮಾಡ್ತೀವಿ, ಮುಂದಿನ ವರ್ಷದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಖಂಡಿತಾಗ್ಲು ಕೂಡ ನಿಜವಾಗ್ಲೂ ಒಂದು ಒಳ್ಳೆ ಸಬ್ಜೆಕ್ಟ್ ಏನಪ್ಪ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಇವ್ರು ಇಂಥ ವರ್ಷನ ಮನೆ ಕಟ್ತಾರೆ, ಇಂಥ ವರ್ಷನ ಗಾಡಿ ತಗತ್ತಾರೆ, ಇಂಥ ವರ್ಷನ ಗೋಲ್ಡ್ ತರ ಅಂತ ಹೇಳ್ಬೋದು. ಒಬ್ಬ ಮನುಷ್ಯನಿಗೆ 10 ವರ್ಷಕ್ಕೊಂದ್ಸರಿ ಲೈಫ್ ಬದಲಾವಣೆ ಆಗುತ್ತೆ. ನೀವು ಜ್ಯೋತಿಷ ಕೇಳಿದ್ರಷ್ಟೇ ಏನಪ್ಪ ಅಂದರೆ ಅವರ ಡೇಟು ತಿಂಗಳು ವರ್ಷವನ್ನು ಕೂಡಿದಾಗ ಆ ವರ್ಷಕ್ಕೆ 3 ಬಂದರೆ ರಾಜಯೋಗ ಬರುತ್ತೆ. ಇವರು ಡೇಟ್ ಆಫ್ ಬರ್ತಾನೆ ನೋಡಿ, ನಿಮಗೆ ಇವಾಗ 27 ವರ್ಷ 5 ತಿಂಗಳು 19 ದಿವಸ ಆಗಿತ್ತು ಹುಟ್ಟಿ, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲವನ್ನು ಕಂಟ್ ಮಾಡಿದ್ರೆ 28 ಬರುತ್ತೆ. 28 ಅನ್ನೋದು ಒಂದು ಒಳ್ಳೆ ನಂಬರು. ನಿಮ್ಮ ಪಿರಮಿಡ್ ನಂಬರು 4 ಬರುತ್ತೆ. ಈ ಪಿರಮಿಡ್ ನಂಬರ್ 4 ನಿಮಗೆ ಗಾಡಿ ಎಲ್ಲ ಚೆನ್ನಾಗಿ ಆಗ್ಬರುತ್ತೆ. ಏನಕ್ಕಪ್ಪ ಅಂದರೆ, ಆದರೆ ಈ ವರ್ಷ 26 ಅನ್ನೋದು ಒಂದು ಸ್ವಲ್ಪ ಡೇಂಜರ್ ನಂಬರು. ಮುಂದಿನ ವರ್ಷ ರಾಜಯೋಗ ತಂದಿದೆ. ನಿಮ್ಮ ಗಾಡಿ ನಂಬರ್ ಎಲ್ಲವನ್ನು ಕೌಂಟ್ ಮಾಡಿದ್ರೆ 5 ಬರಬೇಕು ಇಲ್ಲ 6 ಬರಬೇಕು ಅಂತ ಒಂದು ಗಾಡಿ ನಂಬರ್ ತೆಗೆದಿಟ್ಕೊಳ್ಳಿ. ಆಮೇಲೆ ಹೆಚ್ಚಾಗಿ 24ನೇ ತಾರೀಕಿನ ಏನಾದರೂ ಕೆಲಸ ಕಾರ್ಯ ಮಾಡಿದ್ರೆ ತುಂಬ ತುಂಬ ರಾಜಯೋಗ ಬರುತ್ತೆ. ಈ ಡೇಟ್ ಇರುತ್ತೆ. ಆಮೇಲೆ ನಿಮ್ಮ ಗಾಡಿ ಪಿರಮಿಡ್ ನಂಬರು 6 ಬರಬೇಕು. ನಿಮ್ಮ ಗಾಡಿ ನಂಬರ್ ಪಿರಮಿಡ್ 6, ಆಮೇಲೆ ನಿಮ್ಮ ಗಾಡಿ ನಂಬರ್ ಕೂಡ 6 ಬರಬೇಕು. 33 ಆಗಿರ್ಬೋದು ಇಲ್ಲಾಂದ್ರೆ 24 ಇರೋದು. ಇಂಥ ನಂಬರ್ ತೆಗೆದಿಟ್ಕೊಳ್ಳಿ, ತುಂಬ ತುಂಬ ರಾಜಯೋಗ ಬರುತ್ತೆ, ಒಳ್ಳೇದಾಗಲಿ. ಈಗ ಬಂಗಾರಪೇಟೆಯಿಂದ ಸುಮಾ ಕರೆ ಮಾಡಿದ್ದಾರೆ. ಸುಮಾ, ಹುಟ್ಟಿದ ದಿನಾಂಕ ತಿಳಿಸಿ. ಮೇಡಮ್, ಇದರಲ್ಲಿ 4 rupees ನಂಗೆ ಇವತ್ತು ಲೈಫ್ ಸ್ಲಿಪ್ ಅಂತ ನನಗೆ ಗೊತ್ತಿಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಇದರಲ್ಲಿ 4 rupees ಕರೆನ್ಸಿ ಅಷ್ಟೇ ಇರೋದು ಮೇಡಮ್, ಪ್ಲೀಸ್ ನನಗೆ ಲೈನ್ ಕಲೆಕ್ಟ್ ಮಾಡ್ಕೊಡಿ ಮೇಡಮ್ ನಂಗೆ. ಓಕೆ, ಗುರುಜಿ ಇದಾರೆ, ಮಾತಾಡಿ. ಅಮ್ಮ, ನನ್ನ ಪರಿಚಯ ಇದೆಯಾ ನಿಮಗೆ? ಹಲೋ, ನನ್ನ ಪರಿಚಯ ನಿಮ್ಗೆ ಇದೇನಮ್ಮ? ನಿಮ್ 4 rupees ಇದೆ, ಮಾತಾಡಿ. 4 ನಂಬರ್ ನೋಡಿ, ಇವತ್ತಿನ ಡೇಟ್ ಲಕ್ಕಿ ನಂಬರ್ ಹೇಳಿ. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. 17/3/1995. ಟೈಮಿಂಗ್ಸ್ ಬಂದು 10:53 AM. ಟೈಮಿಂಗ್ಸ್ ಏನ್ ಬೇಡ ಹೇಳಿ ಅಮ್ಮ, ಏನ್ ನಿಮ್ ಪ್ರಶ್ನೆ ಏನು? ಸರ್, ನನ್ನ ಮಗಳು ಬಿ ಓದ್ತಿದ್ದಾಳೆ, IAS ಇನ್ಫಾರ್ಮೇಶನ್ ಸೈನ್ಸ್ ತಗೊಂಡಿದ್ದಾಳೆ. ಬಟ್ ಇದು ಪೂಜಾ ಬಿಆರ್ ಅಂತ ಹೆಸರಿಟ್ಟಿದ್ದು ಕರೆಕ್ಟ್ ಆಗಿದ್ಯಾ ಅಂತ ಸ್ವಲ್ಪ ಆಮೇಲೆ ಮುಂದಿನ ಭವಿಷ್ಯ ಹೇಳ್ಬೇಕು ಸರ್. ಅವಳಿಗೆ ಒಳ್ಳೆ ಕೆಲಸ ಸಿಗುತ್ತಾ, ಒಳ್ಳೆ ಸ್ಥಾನಮಾನದಲ್ಲಿ ಇರ್ತಾಳ ಅಂತ. ಹೌದಾ? ಭಾಳ ಭಾಳ ಒಳ್ಳೆ ಡೇಟು, ಖಂಡಿತಲ್ಲೂ ಕೆಲಸ ಎಲ್ಲ ಸಿಗುತ್ತೆ. ಇವ್ರು ಹೆಚ್ಚಾಗಿ 1ನೇ ತಾರೀಕು ದಿವಸ ಏನು ಕೆಲಸ ಮಾಡೋದು, 1/10/19 ಏನೋ ಕೆಲಸ ಮಾಡಿದ್ರೆ ತುಂಬ ಡೇಂಜರ್ ನಂಬರು. ಆಮೇಲೆ ಇನ್ನೊಂದು ಭಾಳ ಭಾಳ ಡೇಂಜರ್ ನಂಬರು, ಈ 17ನೇ ತಾರೀಕಲ್ಲಿ ಹುಟ್ಟರು, 4ನೇ ತಾರೀಕು ಅವ್ರನ್ನ ಮದುವೆ ಮಾಡ್ಕೊಬಿಡೋದು. ಅವ್ರ IAS ಆಫೀಸರ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ನೀವೇನಾರು ಮದುವೆ ಆದರೆ ಅವರೇ ಬಿಗಾಕಿ ಹೋಗ್ತಾರೆ. ಯಾಕಂದರೆ ಜಡ್ಜ್ ಅಂತೂ ಕೂಡ ನಮ್ಮ ಹತ್ರ ಬಂದು ಹೋಗಿದ್ದಾರೆ, ತುಂಬ ಆಘಾತ ಸಿಗಾಕಿದ್ದಾರೆ. 4ನೇ ತಾರೀಕಲ್ಲಿ ಯಾವುದೇ ಕೆಲಸ ಮಾಡ್ಬೋದು. ಇವರು ತುಂಬ ಲಕ್ ಬರೋಂಥ ಡೇಟ್ಗಳು 5, 6, 9, 3 ಈ ಡೇಟಲ್ಲಿ ಕೆಲಸ ಕರೆ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ. ಓಕೆ, ಈಗ ದೇವರಾಜ್ ಹರಿಹರದಿಂದ ಕರೆ ಮಾಡಿದ್ದಾರೆ. ದೇವರಾಜ್, ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. ದೇವರಾಜ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಹಲೋ ದೇವರಾಜ್, ನನ್ನ ಧ್ವನಿ ಕೇಳ್ತಿದ್ಯಾ?
ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 12/12/56 ಮೇಡಮ್. 12/12/56 ಗುರುಜಿ ಇದ್ದಾರೆ ಮಾತಾಡಿ. ಬುಧವಾರ ಮೇಡಮ್ 10 ಗಂಟೆ. 54 54 ಅಂದೆ. 56 ಮೇಡಮ್. 12/12/56 56. ಸರಿ ಕೇಳಿ ಪ್ರಶ್ನೆ ಏನು? ಸರ್ ನನಗೆ ಬಹಳ ಪ್ರಾಬ್ಲಮ್ ಆಯ್ತು, ಆರ್ಥಿಕ ಸಮಸ್ಯೆ ಬಹಳ ಆಗ್ಬಿಟ್ಟು, ಯಾವ ಕೆಲಸ ಮಾಡಿದ್ರು ಕೈ ಹಿಡಿತಾ ಇಲ್ಲ, ಆಮೇಲೆ ಏನ್ ಮಾಡಿದ್ರು ಕೈ ಹಿಡಿತಾ ಇಲ್ಲ, ಎಲ್ಲವೂ ಏನ್ ಮಾಡಿದ್ರು ಕೈ ಸಿಗುತ್ತೆ ಬಾಯಿ ಬರೋದಿಲ್ಲ, ಆಮೇಲೆ ಬಹಳ ಲಾಸ್ ಅಲ್ಲಿ ಇದೀನಿ. ಆಮೇಲೆ ವ್ಯವಹಾರಗಳು ಮಾಡಿದ್ರು ಸ್ವಲ್ಪ ವ್ಯವಹಾರಗಳೆಲ್ಲ ಬೇರೆ ಬೇರೆ ಕಡೆ ಕಾಂಟ್ರಾಕ್ಟ್ ವ್ಯವಹಾರ ಲಾಸ್ ಆಗಿದೆ. ನನಗೆ ನೌಕರಿ ಸಣ್ಣ ನೌಕರಿ ಇದೇನೆ, ಅದು ಯಾವ ದುಡ್ಡು ಕೈ ಹಿಡಿತಾ ಇಲ್ಲ, ದುಡ್ಡು ಪೂರ ಮಣ್ಣಾಗ ಹೋಗಿದೆ ಸರ್. ನೋಡಿ ನಾನು ಹೇಳ್ದೆ, ಈ 12 ಅನ್ನೋ ನಂಬರ್ 15 ಅನ್ನೋ ನಂಬರ್ಗೆ ಡೇಂಜರ್ ನಂಬರ್ ಅಂತ ಹೇಳಿದೆ. ನೋಡಿ 15 ತಾರೀಕು ನಿಮ್ಗೆ ಕಷ್ಟ ಹೇಳ್ಕೊತಾ ಇದ್ರ, ಏನು ಕೇಳ್ಕೇತೀರ ಅಂದ್ರೆ ಈ ಡೇಟಲ್ಲಿ ನೀವು ಹೇಳ್ಕೇನೆ ಬೇಕು, ಯಾಕಂದ್ರೆ ಈ ಡೇಟ್ಗೂ ನಿಮಗೂ ಒಂದು ಸಂಬಂಧ ಇರುತ್ತೆ. ಖಂಡಿತವಾಗ್ಲು ಹೇಳ್ತೀನಿ, ಆಲ್ ಓವರ್ ವರ್ಲ್ಡಲ್ಲಿ ಸಂಖ್ಯಾಶಾಸ್ತ್ರನ ಮತ್ತು ಜ್ಯೋತಿಷನ ಎರಡು ಸಮವಾಗಿ ತಂದೆ ತಾಯಿ ಇದ್ದಂಗೆ, ಇವೆರಡೂ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಲಕ್ ಬರುತ್ತೆ. ನಿಮ್ಗೆ ಯಾವ ಡೇಟ್ ಅಪಾಯ, ಯಾವ ಡೇಟು ಅದೃಷ್ಟ ಏನಾದ್ರು ಗೊತ್ತಾ? ಯಾವ ಸರಿ ಯಾವ ನಕ್ಷತ್ರ ಯಾವ ರಾಶಿ ಅನುಕೂಲ ತಂದ್ಕೊಡುತ್ತೆ ಅಂತ ಗೊತ್ತಾ? ಇವಾಗ ನಿಮ್ಗೆ ಎಷ್ಟು ವರ್ಷ? 57 ವರ್ಷದಲ್ಲಿ ಒಂದು ಡೇಟು, ಒಂದು ನಕ್ಷತ್ರ ಇವ್ಯಾವೂ ನಿಮಗೆ ಪರಿಚಯ ಇಲ್ಲ ಅಂದ್ರೆ ನೀವು ಕಷ್ಟ ಯಾಕೆಂದ್ರೆ ಸಿಗಾಕಿದ್ರ, ಖಂಡಿತವಾಗ್ಲು ಹೇಳ್ತೀನಿ, ಈ ಡೇಟನ್ನು ಫಾಲೋ ಮಾಡಿ. ನಿಮ್ಗೆ ತುಂಬ ರಾಜಯೋಗದ ನಂಬರು 19 ಆಗಿರ್ಬೋದು, 1 ಆಗಿರ್ಬೋದು, 10 ಆಗಿರ್ಬೋದು, ಇಂಥ ಒಂದು ಡೇಟಲ್ಲಿ ಕೆಲಸ ಕರೆ ಮಾಡಿ. ಬರೀ 3ನೇ ತಾರೀಕು 12ನೇ ತಾರೀಕು ಹೆಚ್ಚಾಗಿ ಕೆಲಸ ಮಾಡಿ, ಇಲ್ಲ 27ನೇ ತಾರೀಕಲ್ಲಿ ಕೆಲಸ ಕಾರ್ಯನ ಸ್ಟಾರ್ಟ್ ಮಾಡಿ, ಖಂಡಿತವಾಗ್ಲು ನಿಮ್ಗೆ ಒಳ್ಳೇದಾಗುತ್ತೆ. ಹೆಚ್ಚಾಗಿ ರಾಘವನ ಸ್ವಾಮಿನ ಆರಾಧನೆ ಮಾಡಿ, ಇನ್ನೂ ಒಳ್ಳೇದಾಗುತ್ತೆ. ವೀಕ್ಷಕರೇ, ನೀವು ಕರೆ ಮಾಡಬಹುದು. ಜಾತಕದ ಸಮಸ್ಯೆಗಳಿಗೆ ಸಂಖ್ಯಾಶಾಸ್ತ್ರದ ಮೂಲಕ ಸೂಕ್ತ ಪರಿಹಾರವನ್ನ ಪಡೆಯಬಹುದು. ಈಗ ಒಂದು ಸಣ್ಣ ವಿರಾಮ. ಆರ್ಯವರ್ಧನ್ ಅವರಿಂದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಅಶ್ವಿನ್ ಹಾಸನದಿಂದ ಕರೆ ಮಾಡಿದ್ದಾರೆ. ಅಶ್ವಿನ್, ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. ಗುರುಜಿ ನಮಸ್ಕಾರ. ನಮಸ್ಕಾರ, ನಮ್ದು ಹಾಸನ್ ಹೇಳಿ. ನಂದು ಅಡಚಣೆಗಳು ತುಂಬಾ ಬರ್ತಾ ಇದೆ, ಯಾವ್ದ್ರಲ್ಲಾದ್ರೂ ಎಜುಕೇಶನ್ ಆಗ್ಲಿ ವರ್ಕ್ ಅಲ್ಲಿ ಆಗ್ಲಿ ಎಲ್ಲಾದ್ರಲ್ಲೂ. ಫ್ಯೂಚರ್ ಹೇಗಿದೆ ಅಂತ ಚೆಕ್ ಮಾಡಬೇಕು. ನೋಡಿ, ಜಗತ್ತಲ್ಲಿ 1987 ಯಾರ್ಯಾರು ಹುಟ್ಟಿದಾರೋ ಆ ಇಸ್ಪಿಲ್ ಹುಟ್ಟಿದವ್ರಿಗೆ ಒಂದಲ್ಲ ಒಂದು ತೊಂದರೆ ಇದೆ. ಬೇಕಾದ್ರೆ ಚೆಕ್ ಮಾಡ್ಬೋದು, ಅವ್ರು ಕ್ರಿಕೆಟ್ ಪ್ಲೇಯರ್ ಆಗಿರ್ಬೋದು, ತುಂಬ ಸಕ್ಸಸ್ ಕಂಡಿರ್ಬೋದು, ತುಂಬ ದೊಡ್ಡ ಸೋಲನ್ನು ಕಾಣ್ತಾರೆ. 87 ನಂಬರು ಭಾಳ ಭಾಳ ಡೇಂಜರ್ ನಂಬರು. ಈ 87 ಇಸ್ಪಿಲ್ ಆಗಿರ್ಬೋದು, ಇಲ್ಲ ಮೊಬೈಲ್ ನಂಬರಲ್ಲಿ 8 ಪಕ್ಕ 7 ಬರೋದಾಗಿರ್ಬೋದು, ಗಾಡಿ ನಂಬರ್ಲ್ಲಿ ಕೂಡ 8 ಪಕ್ಕ 7 ಬರೋದಾಗಿರ್ಬೋದು, ಮನೆ ನಂಬರ್ಲ್ಲಿ ಕೂಡ 8 ಪಕ್ಕ 7 ಬರೋದಾಗಿರ್ಬೋದು, ಇವೆಲ್ಲ ಆಗಾತ ನಂಬರ್. ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಇಸೊಂದು ನಿಮ್ಗೆ ನೇರವಾಗಿ ಹೇಳ್ತೀನಿ. ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಿಮಗೆ 26 ವರ್ಷ 5 ತಿಂಗಳು 28 ದಿವಸ ಆಗಿದೆ. ಈ ಒಂದು ಡೇಟಲ್ಲಿ ಇದೆಯಲ್ಲ ಮೇಡಮ್, ಈ ಇಸ್ಪಿಲ್ ಇದೆಯಲ್ಲ, ಭಾಳ ಭಾಳ ಆಘಾತ. ನಿಮ್ಮ ಚಾನಲಲ್ಲೇ ಒಬ್ಬ ರಘು ಅಂತ ಒಂದು ಹುಡುಗನಿಗೆ ತುಂಬ ಪ್ರೋಗ್ರಾಮ್ ಕೊಟ್ಟರೆ ಕಣ್ ಕಳ್ಕೊಂಡು, ಅವರು ಕೂಡ ಇದೇ ಇಸ್ಪಿಲ್ ಹುಟ್ಟಿರೋರು. ನೋಡಿ ಯಾಕೆ ಈ ಇಸ್ಪಿಲ್ ಹುಟ್ಟಿದ್ರು, ನೋಡಿ ವೀರೇಂದ್ರ ಸೇವಕ್ ಕೂಡ ಇದೇ ಇಸ್ಪಿಲ್ ಹುಟ್ಟರು, ತುಂಬ ಸಕ್ಸಸ್ ಆದರು, ತುಂಬ ಅವ್ರಿಗೆ ಒಂಥರ ಬೇಜಾರು ಮಾಡ್ಕೊಬಿಟ್ರು ಲೈಫ್ ಎಂಡಲ್ಲಿ. ಏನಕ್ಕಂದ್ರೆ ನನ್ನನ್ನೇನು ಇಷ್ಟು ಗೌರವಿಸ್ನಲ್ಲ, ಇಷ್ಟು ಚೆನ್ನಾಗಿ ಆಡದೆ ಅಂದ್ರೂ ಕೂಡ ಈ ಒಂದು ಇಸ್ಪಿಲ್ ಹುಟ್ಟಿದ್ರು ಲೈಫ್ ಲಾಂಗ್ ಇವ್ರು ಆಯಿಸಿರೋರು ಕೂಡ ಭಾಳ ಭಾಳ ಜವಾಬ್ದಾರಿಯಿಂದ ಇರಬೇಕು. ಯಾವಾಗಲೂ ಕೂಡ ಈ ಭಾಳ ಭಾಳ ಕೇರ್ಫುಲ್ ಆಗಿರಬೇಕು. ಆಮೇಲೆ ಜಗತ್ತಲ್ಲಿ ಶನಿದೆಸೆ ಕೇತುಭುಕ್ತಿ, ಕೇತುದೆಸೆ ಶನಿಭುಕ್ತಿ, ನೀವು ದೇವಸ್ಥಾನದಲ್ಲಿ 50 ಸರಿ ಅಲ್ಲ 500 ಸರಿ ಉಳಿಸೇವೆ ಮಾಡಿದ್ರು ಕೂಡ ಚೆನ್ನಾಗಿ ಆಗೋಕ್ಕಾಗಲ್ಲ. ಆ ದೆಸೆ ಆ ಭುಕ್ತಿ ಕಳೆಯವರೆಗೂ ನಿಮ್ಮ ಕರ್ಮಗಳನ್ನ ಭಗವಂತನೇ ಡಿಸೈಡ್ ಮಾಡಿರ್ತಾನೆ, ಇಂಥವ್ರಿಗೆ ಇಂತಿಂಥ ಕಷ್ಟ ಬಂದ್ಬಿಡ್ಬೇಕು ಆ ವರ್ಷ ಅಂತ ಒಂಥರ ಸ್ಟೆಪ್ ಅಂಡ್ ಸ್ಟೆಪ್ ಇರುತ್ತೆ. ಈ ಲೋನ್ ತಗೋತೀರ, ಲೋನ್ ತಗೊಂಡು EMI ಕಟ್ಟಬೇಕಾಗತ್ತಲ್ಲ, ಇಷ್ಟಿಷ್ಟೇ ಕಟ್ಟಬೇಕಾಗತ್ತಲ್ಲ, ಒಂದೊಂದು ತಿಂಗಳು ಇಷ್ಟಿಷ್ಟೇ ಬಡ್ಡಿ ಮುರ್ಕೋತಾ ಬರ್ತಾರೆ. ಫಸ್ಟ್ ಸ್ಟಾರ್ಟಿಂಗು ಜಾಸ್ತಿ ಅಮೌಂಟ್ ಮುರ್ಕೋತಾರೆ, ಬಡ್ಡಿ ಕಮ್ಮಿ ಮುರ್ಕೋತಾರೆ, ಹೋಗ್ತಾ ಹೋಗ್ತಾ ಲಾಸ್ಟಲ್ಲಿ ಬಡ್ಡಿನ ಜಾಸ್ತಿ ಮುರ್ಕೋತಾರೆ, ಅಮೌಂಟನ್ನು ಕಮ್ಮಿ ಹಾಕಿರ್ತಾರೆ. ಹಂಗೆ ಇಂಥ ದೆಸೆ ಇಂಥ ಭುಕ್ತಿ ಒಬ್ಬ ಮನುಷ್ಯನ ಉದ್ಧಾರ ಮಾಡ್ಬೇಕಂತ ಡಿಸೈಡ್ ಮಾಡಿರುತ್ತೆ, ಇಂಥ ದೆಸೆ ಇಂಥ ಭುಕ್ತಿ ಒಬ್ಬ ಮನುಷ್ಯನ ಹಾಳು ಮಾಡ್ಬೇಕಂತ ಡಿಸೈಡ್ ಆಯಿತು. ನೀವು ಇರೋ ದೇವಸ್ಥಾನಕ್ಕೆ ನಾನು ನೋಡಿ ಬೆಂಗಳೂರಿಂದ ಶಬರಿಮಲೆಗೆ ಉಪವಾಸ ಪಾದಯಾತ್ರೆ ಹೋಗಿದ್ದೀನಿ, ಮೌನ ಪಾದಯಾತ್ರೆ, 1 ತಿಂಗಳು ಊಟ ಮಾಡಲು ಹೋಗ್ಬೇಡ ನೋಡೋಣ, ಸತೋಗ್ಬಿಡ್ತೀನಿ ಅಂತ ಹೋಗಿದೆ, ನಾನೇನು ಸಾಯನಲ್ಲ, 1 ತಿಂಗಳು ಮಾತಾಡಲು ಹೋಗ್ಬೇಡ ಶಬರಿಮಲೆಗೆ ಅಂತ 1 ತಿಂಗಳು ಮಾತಾಡ್ದಲ್ಲೇ ಬಾಯಿ ಬಟ್ಟೆ ಕಟ್ಕೋದೆ. ಅವಾಗಲೂ ಕೂಡ ನನಗೇನು ಮಾತು ನಿಲ್ಲ. ಏನಕ್ಕಪ್ಪ ಅಂದರೆ ಒಂದು ರಾಜಯೋಗದ ನಂಬರ್ ಇರುತ್ತೆ, ಖಂಡಿತವಾಗ್ಲು ಇವತ್ತಿನ ಡೇಟು ನಿಮ್ಗೆ ಲಕ್ಕಿ. ಆಮೇಲೆ ಈ ವರ್ಷ ದುರದೃಷ್ಟ ಸಂಖ್ಯೆ 17. ನೋಡಿ, BJP ಅನ್ನೋ ಒಂದು ಬಾಂಬ್ ಬ್ಲಾಸ್ಟ್ ಆಗಿದ್ದು ಕೂಡ 17ನೇ ತಾರೀಕೇನೆ. ಅವತ್ತಿನ ದಿವಸ 17 ಅನ್ನೋ ನಂಬರ್ ಅವ್ರಿಗೆ 6 ಮತ್ತು 5 ಹೆಚ್ಚಾಗಿ ಫಾಲೋ ಮಾಡಿ, ಖಂಡಿತವಾಗ್ಲು ಒಳ್ಳೇದಾಗುತ್ತೆ. ಗುರುಜಿ, ಸಾಕಷ್ಟು ಕಾಲರ್ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ, ಜೊತೆಗೆ 15ನೇ ತಾರೀಕಿನ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ ವೀಕ್ಷಕರೇ. ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.